ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಏನ್ ಫಾದರ್ ಕ್ಯಾರೆಕ್ಟರ್ ಹೇಳಿ ಕೇಳದೆ ನುಗ್ಗೆ ಬಿಟ್ರಲ್ಲ, ಅವರೆಲ್ಲ ನೋಡ್ಬಿಟ್ರೆ ಏನ್ ಕತೆ? ಯಾರು ಇಲ್ಲ, ಯಾವ ಹುಡುಗಿನೂ ನಿನ್ನಷ್ಟು ಮೇಕಪ್ ಮಾಡ್ಕೊಳ್ಳಲ್ಲ. ಅದೇನು ಕೆನ್ನೆನಾ ಕೆಮ್ಮಣ್ಣು ಗೋಡೆನಾ, ಹಂಗ ಉಜ್ತಾ ಇದೆಯಲ್ಲ. ನನ್ನ ಹೊಟ್ಟೆ ಪಾಡು ಫಾದರ್ ಕ್ಯಾರೆಕ್ಟರ್. ಹುಡುಗನ ವಾಯ್ಸು, ಹುಡುಗಿ ವಾಯ್ಸ್ ಮಾತಾಡು. ಆಮೇಲೆ ಹೊರಗಡೆ ಹೋಗಿ ಹುಡುಗನ ವಾಯ್ಸ್ ಮಾತಾಡ್ಬಿಟ್ರೆ ಅಲ್ಲಿ ಬಂದಿರೋರೆಲ್ಲ ಗನ ಗಾಬರಿಯಾಗಿ ಚೆಲ್ಲಾಪಿಲ್ಲಿ ಆಗ್ಬಿಡ್ತಾರೆ. ಏನು ಫಾದರ್ ಕ್ಯಾರೆಕ್ಟರ್, ನೀವು ನನ್ನ ಕಾಲು ಎಳೆಯಂಗೆ ಆಗ್ಬಿಟ್ರೆ ನನ್ನ ಟೆನ್ಷನ್ ನನಗೆ. ನಿನಗೇನಪ್ಪ ಟೆನ್ಷನ್ನು, ಮದುವೆಗೂ ಮುಂಚೆ ಸ್ವಯಂವರ ಮಾಡಿಸ್ಕೊತಾ ಇದೀಯಾ? ಅದೇ ದೊಡ್ಡ ಟೆನ್ಷನ್ನು. ಆ ಗೌಡ್ರು ಅಲ್ಲಿ ದೊಡ್ಡ ಕಟ್ಟಡ ಹಾಕ್ಸ್ಬಿಟ್ಟವ್ರೆ. ನಾನು ಈ ಗೆಟಪ್ಪಲ್ಲಿ ಆಚೆ ಹೋದ್ರೆ ಅಲ್ಲಿ ಬಂದಿರೋ ಹುಡುಗರು ಏನೇನು ಮಾಡ್ಬಿಡ್ತಾರೋ ಅಂತ ಟೆನ್ಷನ್ ಆಗ್ತಿದೆ. ಅಯ್ಯೋ ನನಗೂ ಹೇಳಿಲ್ಲ, ಯುದ್ಧಕ್ಕೆ ಹೋಗೋ ವೀರಂತರ ಫುಲ್ ಜೋಶಲ್ಲಿ ಮಾಡ್ತಾರೆ. ತಲೆ ಕೆಡ್ಸ್ಕೋಬೇಡ, ಈ ಜನರ ವೀಕ್ನೆಸ್ ಏನು ಗೊತ್ತಾ? ಮರವು ಎಲ್ಲ ಮರ್ತು ಬಿಡ್ತಾರೆ. ಹ್ಞೂ, ಎಲ್ಲ ಮರ್ತು ಬಿಡ್ತಾರೆ. ಅದೇನಾದರೂ ಆಗಲಿ, ಒಟ್ಟು ನಾನು ಇನ್ನೊಂದು ಕಡೆ ಹುಡುಗಿ ವೇಷ ಹಾಕ್ದಿರೋ ಥರ ಮಾಡಿಬಿಟ್ರು ಆ ಗೌಡ್ರು. ಅಯ್ಯೋ ವೇಷ ಹಾಕೋರಿಗೆ ಒಂದು ವೇಷನೇನಾ, ನುಗ್ಗಿ ನಡೆ ನುಗ್ಗಿ ನಡೆ ನುಗ್ಗಿ ನಡೆ ಮುಂದೆ ಆವಾಗಲೇ ತುಂಬುವುದು ನಮ್ಮ ಹೊಟ್ಟೆ ಚೀಲ. ನೀವೇನೇ ಹೇಳಿ ಫಾದರ್ ಕ್ಯಾರೆಕ್ಟ್ರು, ಹುಡುಗನ ಕಾಸ್ಟ್ಯೂಮೇ ಬೆಸ್ಟು. ಹಿಂಗೊಂದು ಏರ್ಕೊಂಡು ಹಿಂಗೊಂದು ಏರ್ಕೊಂಡು ಬಂದುಬಿಟ್ರೆ ಆಯಿತು. ಆದರೆ ಈ ಹೆಣ್ಣುಮಕ್ಳು ಇಷ್ಟು ಉದ್ದ ಸೀರೆನ ಹೆಂಗೆಲ್ಲ ಸುತ್ಕೊಂಡ್ಬಂದ್ಬಿಡ್ತಾರೆ. ಅಮ್ಮ ತಾಯಂದ್ರ ಆಯಿತು, ಸರಿ ಸರಿ ಲೇಟ್ ಆಯಿತು, ಬೇಗ ಬೇಗ ರೆಡಿ ಮಾಡ್ಕೊಂಡು ಬಾ. ನಿನಗೋಸ್ಕರ ರಾತ್ರಿ ಎಲ್ಲ ಕ್ಯೂ ನಿಂತ್ಕೊಂಡು ಹುಡುಗರು ಕಾಯ್ತವ್ರೆ. ಏನು ಮಾಡೋದು ಫಾದರ್ ಕ್ಯಾರೆಕ್ಟ್ರು, ಹೊಟ್ಟೆ ಪಾಡು, ಮಾಡೋ ಕೆಲಸಕ್ಕೆ ನ್ಯಾಯ ಒದಗಿಸ್ಲೇಬೇಕು. ನೋಡು, ಯಾವಾಗಲೂ ಖುಷಿ ಖುಷಿಯಾಗಿ ಆ್ಯಕ್ಟ್ ಮಾಡಬೇಕು. ಫೀಲಿಂಗ್ ಇಟ್ಕೊಂಡು ಆ್ಯಕ್ಟ್ ಮಾಡಿದ್ರೆ ಪರ್ಫಾರ್ಮೆನ್ಸ್ ಚೆನ್ನಾಗಿರಲ್ಲ. ಇವನಪ್ಪ ಇಂಥ ಟೈಮಲ್ಲೇ ಫೋನ್ ಮಾಡಿ ಸಾಯ್ತಾನೆ. ಯಾರು? ಅಖಿಲ. ಅಯ್ಯೋಯ್ಯೋ ಅನ್ನದಾತರು ದೇವರು, ಪೇಮೆಂಟ್ ಪೇಮೆಂಟ್ ರಿಸೀವ್ ಮಾಡಿ ಮಾತಾಡೋ ಲೆಜೆಂಡ್ಗಳು ಎಲ್ಲ ಮಾತು ಹೇಳಿ ಬಾಸ್. ಏನೋ ಏನೋ ಹೇಳೋದು, ನಾನು ಹೇಳಿದ್ದೇನೋ ನೀನು ಮಾಡ್ತಾ ಇರೋದೇನು? ಯಾಕೆ ಬಾಸ್, ಏನಾಯ್ತು? ಏನಾಯ್ತಾ, ನಿನ್ನ ಫೋಟೋ ಹಾಕಿ ಸ್ವಯಂ ಹೊರಗೆ ಬನ್ನಿ ಅಂತ ಗೌಡ ಬ್ಯಾನರ್ ಹಾಕಿದ್ದಾನೆ. ಹ್ಞೂ, ದೊಡ್ಡದಾಗ ಹಾಕವ್ರೆ, ನೀವೇ ಫ್ರೀ ಇದ್ರೆ ಬಂದ್ಬಿಡಿ ಬಾಸ್, ಆರ ನಿಮ್ಗೆ ಹಾಕ್ಬಿಡ್ತೀನಿ. ಈ ತರ ಉಲ್ಟ ಮಾತಾಡೋದು ಬಿಟ್ಟು ಅಲ್ಲಿ ಏನ್ ನಡೀತಿದೆ ಅಂತ ಕರೆಕ್ಟಾಗಿ ಹೇಳು. ನೋಡಿ ಬಾಸ್, ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಬೇಕು ಅಂತ ಅಂದರೆ ಈ ಥರದ್ದೆಲ್ಲ ಏನೇನೋ ಚಿಕ್ಕ ಪುಟ್ಟ ವ್ಯವಹಾರಗಳು ಆಯ್ತಾ ಇರ್ತವೆ, ಅದನ್ನೆಲ್ಲ ಮ್ಯಾನೇಜ್ ಮಾಡೋದನ್ನ ಕಲ್ತ್ಕೋಬೇಕು. ನೀನು ಆಗಲ್ಲ ಅಂತ ಹೇಳಬೇಕಿತ್ತ? ಆಗಲ್ಲ ಅನ್ನೋದಕ್ಕೆ ಅರ್ಥ ಮಾಡ್ಕೊಳ್ಳಿ, ನಾವು ಈ ಮನೆಗೆ ಬಂದು ಸೆಟ್ಲ್ ಆಗಿರೋದೇ ನನಗೆ ಗಂಡು ಹುಡುಕೋ ನಾಟಕ ಮಾಡಿಕೊಂಡು. ಯೋಚನೆ ಮಾಡಿ ಆಟ ಆಡು, ಹಿಂದಿನ ಸಲ ಈ ಥರ ಈ ಸರಿನೂ ಅನಾಹುತ ಮಾಡ್ಕೊಬೇಡ. ಬಾಸ್, ನನ್ನ ಸ್ವಯಂವರ ನಾನೇ ಮಾಡ್ಕೊಳಕ್ಕೆ ನನಗೇನು ಹುಚ್ಚಿಡ್ತಿದ್ಯಾ? ಅರ್ಥ ಮಾಡ್ಕೊಳ್ಳಿ, ತಂತಿ ಮೇಲೆ ನಡೀತಾ ಇದ್ದೀವಿ, ಸ್ವಲ್ಪ ಯಾಮರಿದ್ರು ಬಿಡೋಗ್ಬಿಡ್ತೀವಿ. ನೋಡಿ, ಸಂಜೆ ಅಷ್ಟರಲ್ಲಿ ಡಾಕ್ಯುಮೆಂಟ್ಸ್ನ ತಂದು ನಿಮಗೆ ಕೊಟ್ಬಿಡ್ತೀವಿ, ನೀವು ಕ್ಯಾಶ್ ರೆಡಿ ಮಾಡಿಟ್ಕೊಳ್ಳಿ. ದುಡ್ಡು ದುಡ್ಡು ಅಂತ ಸಾಯ್ತೀಯಲ್ಲ, ಸತ್ಮೇಲೆ ದುಡ್ಡು ಹೊತ್ಕೊಂಡು ಹೋಗ್ತೀಯ? ದುಡ್ಡು ಬಗ್ಗೆ ಯೋಚನೆ ಮಾಡೋದು ಬಿಡು. ಈ ಅಖಿಲ ಯಾವತ್ತು ಮೋಸ ಮಾಡಲ್ಲ, ಮೊದಲು ಹೇಳಿದ ಕೆಲಸ ಮಾಡಿ ಆಮೇಲೆ ಬಂದು ದುಡ್ಡು ತಗೊಂಡು ಹೋಗು. ಓಕೆ ಬಾಸ್, ಥ್ಯಾಂಕ್ ಯು. ಅಲ್ಕಾ ನನ್ನ ಮಗ, ಏನು ಹಂಗೆ ಉಗಿತಾ ಇದೆಯಾ? ಏನಾದರೂ ಬೈದ್ನಾ? ಫುಲ್ ಟೆನ್ಷನ್ ಪಾರ್ಟಿ, ಒಂಚೂರು ತಾಳ್ಮೆ ಅನ್ನೋದು ಇಲ್ಲವೇ ಇಲ್ಲ, ಬುದ್ಧಿ ಅಂತೂ ಮೊದಲೇ ಇಲ್ಲ. ಇವರೆಲ್ಲ ನಮ್ಮನ್ನು ಆಡೋ ಮುಂದಿನ ಜನ ನಾಯಕರು. ಕರ್ಮ 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 ಕರ್ಮ. ಅಪ್ಸೆಟ್ ಆಗದೆ ಅಪ್ಸರೆ ತರ ಬಾ, ನಿನಗೋಸ್ಕರ ಹೊರಗಡೆ ಹುಡುಗರು ಕಾಯ್ತಾ ಇದಾರೆ, ಫುಲ್ ಫಿದಾ ಆಗ್ಬಿಡ್ಬೇಕು. ಅಲ್ಲ ಏ ಯವ್ವ, ಅಲ್ಲಾರು ಇಲ್ಲ ಬೆಲ್ಲಾರು ಇಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡು ಬಾರ್ಲೇ ನಿನ್ನ ಅಪ್ಪನ. ಮಿಸ್ಟರ್ ರಾಘು, ನನಗೆ ಹಣ ಬೇಕೇ ಬೇಕು. ನಾಳೆ ನೀನು ಹಣ ಕೊಡಲಿಲ್ಲ ಅಂದರೆ ಈ ಭೂಮಿ ಮೇಲೆ ಇರಲ್ಲ, ಗೊತ್ತಾಯ್ತಾ? ದಟ್ ಈಸ್ ಗೋಪ್ಲಿ. ಎಲ್ಲರೂ ಆರ್ಟಲ್ ಜೀವ ಇಟ್ಕೊಂಡಿದ್ರೆ ಈ ಪಾಪಿ ಅಲ್ಲ ಈ ಗೋಪಿ ಕಾಸಲ್ಲಿ ಜೀವ ಇಟ್ಕೊಂಡವನೇ. ನಾ ಮಾಡೋ ಪ್ಲ್ಯಾನ್ ಏನಾದರೂ ಫ್ಲಾಪ್ ಆಗಿ ಆ ಅಖಿಲ ನಮಗೆ ಕಾಸು ಕೊಡಲಿಲ್ಲ ಅಂತ ಅಂದರೆ ಈ ಗೋಪಿ ನನ್ನನ್ನು ಮರ್ಡರ್ ಮಾಡೋದು ಗ್ಯಾರಂಟಿ. ಅಲ್ಲ ಬಾಸ್, ಅವನ್ನ ಕಲಿಸಿ ನಾಟಕ ಮಾಡಿಸೋ ಬದಲು ನೀವೇ ಹೋಗಿದ್ರೆ ಎಷ್ಟೋ ಚೆನ್ನಾಗಿರೋದಪ್ಪ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಾನು ಆ ರಾಗು ತರ ಸೀರೆ ಉಟ್ಕೊಂಡು ಮನೆಗೆ ಹೋಗಿ ನುಲಿಬೇಕಾಗಿತ್ತ? ಇವಾಗ ನೋಡಿ, ಹಾಲ್ ಮಾಡೋದು ಹಾಳು, ಮಗ ಮಾಡೋದು ಮಧ್ಯಮ, ತಾನ್ ಮಾಡೋದು ಉತ್ತಮ ಅಂತ ದೊಡ್ಡವ್ರು ಹೇಳಿಲ್ವೇ? ಹಂಗಾರೆ ಒಂದು ಕೆಲಸ ಮಾಡು, ಒಂದು ಸೀರೆ ತಂದು ಕೊಟ್ಬಿಡು, ಅದನ್ನು ಉಟ್ಕೊಂಡು ಬಸ್ ಸ್ಟ್ಯಾಂಡಲ್ಲಾಗಿ ನಿಂತ್ಕೊಂಡು ಅರೇ ಮಾಮ 50 ರೂಪಾಯಿ ದೇದೋ ಅಂತೀನಿ.
ಮತ್ತೆ ಯಾಕಂತ ಹೇಳ್ತೀಯಾ? ಆ ಮನೆಗೆ ರಾಘವನ್ ಕಳಿಸೋ ಐಡಿಯಾ ಕೊಟ್ಟದ್ ನೀನೇ ತಾನೆ? ಈಗ ಉಲ್ಟಾ ತಿರುಗ್ತಾ ಇದೀಯಾ. ನಿಮ್ಗೆ ಒಳ್ಳೇದಾಗಿ ಅಂತ ಮಾಡ್ದಪ್ಪ. ಏನ್ ಒಳ್ಳೇದಾಯ್ತು? ಅಯ್ಯೋ ಯಪ್ಪ, ಏನ್ ನನ್ನ ಕತೆ ಹಿಂಗಾಗ್ಬಿಡ್ತು. ಅಲ್ಲ, ಇವ್ರು ಮೂರು ಜನ ಕಳಿಸಿದ್ನಲ್ಲ, ಎಲ್ಲಿಗೋದ್ರು ಪಟ್ಟಿ ಒಳಕ್ಕೆ ಏನಾದ್ರು ನುಕ್ಕಂಬಿಟ್ರ ಅಂತ. ಅಯ್ಯಯ್ಯ, ಇವ್ರ ಬಾಯಿಗೆ ಇಟ್ಟಾಕಲ್ಲ. ಎಲ್ಲ ಹೆಂಗ್ ಮಾಡಕ್ ಬಂದಿದಾರಲ್ವಾ? ನಾ ಹೇಳೋದನ್ನ ಕೇಳಬೇಕು. ಸ್ಟ್ಯಾಂಡರ್ಡ್ ಟೀಸ್ ಅಟೆನ್ಷನ್, ಸ್ಟ್ಯಾಂಡರ್ಡ್ ಟೀಸ್ ಅಟೆನ್ಷನ್. ಸಾಕು, ನೀನ್ ಪಿಟಿ ಮಾಸ್ಟರ್, ನಾವ್ ಸ್ಟೂಡೆಂಟ್ಸ್. ಮೊದ್ಲು ಏನ್ ತೋರ್ಸಯ್ಯ? ತೋರಿಸ್ತೀನಿ ತೋರಿಸ್ತೀನಿ ನೋಡಿ, ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಮೂರು ಜನದಲ್ಲಿ ಒಬ್ರು ಸೆಲೆಕ್ಟ್ ಆಯ್ತಿದ್ದಾರೆ, ಇನ್ನಿಬ್ರಿಗೆ ಇವೆರಡು ಫ್ಲೆಕ್ಸ್ ಕೊಟ್ಟು ಕಳಿಸ್ತೀನಿ, ತಗೊಂಡೋಗಿ ನಿಮ್ ನಿಮ್ ಮಟ್ಟಿಗಲ್ಲಿ ಇಟ್ಕೊಂಬಿಡಿ. ಸಾರ್, ನಮಗೆ ಎಣ್ಣೆ ಬೇಕು ಸಾರ್. ಇರೋದೇ ಒಂದ್ ಎಣ್ಣಪ್ಪ ಸಾರ್, ನಾವು ಅಡ್ಜಸ್ಟ್ ಮಾಡ್ಕೊಂತೀವಿ ಸಾರ್. ಸಾಫ್ಟ್ವೇರ್ ಅವಳನ್ನೇನ್ ಹೆಣ್ಣು ಅನ್ಕೊಂಡ್ಬಿಟ್ಟಿದೆ ಇಲ್ಲ ಹಣ್ಣು ಅನ್ಕೊಂಡ್ಬಿಟ್ಟಿದೆಯ? ಅವಳು ದ್ರೌಪದಿನೂ ಅಲ್ಲ, ತ್ರಿಪದಿನೂ ಅಲ್ಲ, ಗೊತ್ತಾಯ್ತಾ? ಮಡದಟ್ಟಿ ರಾಚೇನವರೇ ನೋಡಿ, ಇವರೇ ಗಂಡುಗಳು. ಇವರೇನ ಗಂಡುಗಳು? ಪಾಪ, ಏನೇನೋ ಆಸೆ ಕಟ್ಕೊಂಡು ಬಂದವ್ರೆ. ರಾಘು ಹೆಣ್ಣಲ್ಲ ಗಂಡು ಅಂತ ಗೊತ್ತಾದ್ರೆ ಗೌಡ್ರಿಗೆ ನಿಂತಲ್ಲೇ ಪಟಾಕಿ ಹೊಡೆದು ಬಿಡ್ತಾರೆ. ಸ್ವಯಂವರ ಅಂತ ಗೊತ್ತಿದ್ರು ಬಂದಿದ್ದಾರೆ ಅಂದ್ರೆ ಪಾಪ ಹೆಣ್ಣು ಸಿಗದೆ ಎಷ್ಟೊಂದು ಬರಗೆಟ್ಟೋಗಿರ್ಬೇಕು. ಮಠದಟ್ಟಿ ರಾಜೇನವ್ರಿ, ಏನು ಯೋಚನೆ ಮಾಡ್ತಾ ಇದ್ದೀರಿ? ಏನಿಲ್ಲ, ನೀವೇನಪ್ಪ ಗಂಡುಗಳು? ನಮಸ್ಕಾರ ಮಾಮನ. ಅದಕ್ಕೆ ಹೇಳೋದು ನಿಮಗೆ, ಕಾಫಿ ಟೀ ಕುಡಿಯೋಕೆ ಮೆಜೆಸ್ಟಿಕ್ ಹೋಗ್ಬೇಡಿ ಅಂತ. ಅಪ್ಪ, ಈ ಮಾಮ ಅಂತಂದ್ರೆ ನನಗೆ ಬೇರೆ ತರ ಕೇಳದಂಗಾಗುತ್ತೆ. ಆ ಕಿತ್ತೋಗಿರೋ ಇಂಗ್ಲಿಷ್ ನವ್ರು ಬಿಟ್ಟೋಗೋರಲ್ಲ, ಅಂಕಲು 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 ಅಂತಾನೆ ಕರೀರಿ. ನಮಸ್ಕಾರ ಅಂಕಲ್. ಅಂಕಲ್, ಹೆಣ್ಣನ್ನ ಯಾವಾಗ ತೋರಿಸ್ತೀರಾ? ಮಾರ್ನಿಂಗ್ ಶೋ ಅಂದ್ರೆ ಕಾಯ್ತೀವಿ, ಮ್ಯಾಟ್ನಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂಕಲ್. ಇವನೇನು ಸಿನಿಮಾ ಥಿಯೇಟ್ರಲ್ಲಿ ಟಿಕೆಟರ್ ಅವನ? ಟಿಕೆಟರ್ ಏನಲ್ಲ, ಗಾಂಧಿನಗರದಲ್ಲಿ ದೊಡ್ಡ ಡಿಸ್ಟ್ರಿಬ್ಯೂಟ್ರು. ಓಹೋ, ಗೊತ್ತಾಯ್ತು ಗೊತ್ತಾಯ್ತು. ಊಟ ಮಾಡಕ್ಕೆ ಇಂಟರ್ವಲ್ಲು, ನನ್ನ ಮಗಳು ಹೆಂಗವಳೆ ಅಂದ್ರೆ ಎ ಕ್ಲಾಸು ಬಿ ಕ್ಲಾಸು ಸಿ ಕ್ಲಾಸು ಅಂತ ಡಿವೈಡ್ ಮಾಡಿ ಹೇಳ್ತಾನೆ ಅನ್ಸುತ್ತೆ. ಎಕ್ಸಾಕ್ಟ್ಲಿ ಅಂಕಲ್. ನೋಡಿದ್ರೆ ಮಡದಟ್ಟಿ ರಾಚೇನವ್ರೆ, ಈ ಗಂಡು ಈಟ್ ಕೆಲಸ ಸ್ಲೀಪ್ ಕೆಲಸ ಎಲ್ಲ ನೀಟಾಗಿ ಮಾಡ್ತಾನೆ. ನನ್ನ ಮಗಳು ತಿಂದೆ ಇದ್ರೆ ಸಾಕು ಅಂಕಲ್. ಪ್ರೀತಿ ವಿಶ್ವಾಸನ ನಮ್ಮ ತಾಯಿಗೆ ನಿಮ್ಮ ಮಗಳಿಗೆ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಸುಖ ಸಂತೋಷ ಅನ್ನೋ ಲಾಭ ತಗೊಂಡ್ಬಿಡ್ತೀನಿ ಅಂಕಲ್. ಶಾರ್ಟ್ ಫಿಲಮ್ ತರ ಮಗು ಎತ್ಕೊಡ್ತೀನಿ ಅಂತ ಹೇಳಿಲ್ವಲ್ಲ? ನೀವು ನೋಡ್ತಾ ಇದ್ರೆ ಈ ಸಿನಿಮಾ ರಿಲೀಸ್ ಆಗಿ ಎರಡು ವಾರ ಓಡುತ್ತಲ್ಲ, ಆ ಟೈಪ್ ಕಾಣಿಸ್ತವ್ರೆ. ಮಡದಟ್ಟಿ ರಾಚೇನವ್ರಿ, ಎರಡು ವಾರ ಅಂದ್ರೆ ಕಮ್ಮಿ ಅನ್ಕೊಂಡ್ಬಿಟ್ಟಿದ್ದಾರೆ, ಅದು ಈ ಟೈಮಲ್ಲಿ 100 ಡೇಸ್ ಲೆಕ್ಕ ಒಳ್ಳೆ ದುಡ್ಡು ಮಾಡ್ಕೊಂಡ್ಬಿಡ್ಬೋದು ಗೊತ್ತಾ? ನಾನು ಹೇಳಿದ್ದು ಶುಕ್ರವಾರ ಶನಿವಾರ. ಓಹೋ, ಈ ನೀಲಿ ಕೋಟು. ನಮಸ್ಕಾರ ಸರ್, ನಾವು ಹುಡುಗಿ ನೋಡಕ್ ಬಂದಿದೀವಿ, ನಿಮ್ಮನ್ ನೋಡಕ್ಕಲ್ಲ. ಇಲ್ಲೇ ಫೋಟೋ ಆಯ್ತಲ್ಲ, ನೋಡ್ಕೊಂಡು ಹೋಗ್ಬಿಡು. ಅದನ್ನ ನೋಡ್ಕೊಂಡೆ ಇಲ್ಲಿ ತನಕ ಬಂದಿರೋದು ಸರ್. ಇನ್ 1 ಅವರ್ ಆದ್ರೆ ಹೋಗಿ ಲಾಗಿನ್ ಆಗ್ಬೇಕು, ಹುಡುಗಿ ತೋರಿಸ್ಬಿಟ್ರೆ ಅದೇ ಖುಷಿಲಿ ಹೋಗ್ಬಿಟ್ಟು ಲಾಗಿನ್ ಆಗ್ಬಿಡ್ತೀನಿ. ರೀ, ಯಾರ ಬೀಗ ರಿಪೇರಿ ಮಾಡೋನೆಲ್ಲ ಕರ್ಕೊಂಬಂದಿದ್ರಲ್ಲ ಗೌಡ್ರೆ. ಮಾಡಿದಟ್ಟಿ ರಾಚೇನವ್ರೆ, ಬೀಗ ರಿಪೇರಿ ಮಾಡೋನಲ್ಲ, ಲಾಗಿನ್ ಅಂದ್ರೆ ಮಿಷಿನ್ ಮೇಲೆ ಹೆಬ್ಬೆಟ್ಟು ಇಡ್ತಾರಲ್ಲ ಅದು. ಹೆಬ್ಬೆಟ್ಟ ಇವನು? ಅಯ್ಯೋ, ಸಾಫ್ಟ್ವೇರ್ ಸರ್. ಅಲ್ಲ ಅಲ್ಲ, ಐ ಆಮ್ ಸಾಫ್ಟ್ವೇರ್ ಇಂಜಿನಿಯರ್. 1 ವರ್ಷಕ್ಕೆ 18 ಲಕ್ಷ ಪ್ಯಾಕೇಜ್. 18 ಲಕ್ಷ ಜೋಜಿಬಿ, ಮೊನ್ನೆ ನನ್ನ ತಮ್ಮ ಶ್ರೀಲಂಕಾಕ್ ಹೋಗಿ 25 ಲಕ್ಷ ಒಂದೇ ದಿನ ಉಳಿಸಿ ಮಾಡ್ಕೊಂಡ್ಬಂದ. ಯಾವ್ದಪ್ಪ ಕೈ ಚಳಕ? ಓಹೋ, ನೀನ್ಯಾಕಪ್ಪ ಸೈಲೆಂಟ್ ಆಗ್ಬಿಟ್ಟೆ ಗಡ್ಡ? ನಮಸ್ತೆ ಸರ್, ನನ್ ಶೆಫ್. ಸೊಪ್ಪ ಮಾರೋರ್ನೆಲ್ಲ ಕರ್ಕೊಂಬಂದಿದ್ರಲ್ರಿ. ಹೇ, ಸೊಪ್ಪ ಮಾರೋನಲ್ಲ ಸರ್, ಆ ಸೊಪ್ಪನ್ನೆಲ್ಲ ಹಾಕಿ ರುಚಿ ರುಚಿಯಾಗಿ ಅಡಿಗೆ ಮಾಡೋ ಭಟ್ಟ. ಅಡಿಗೆ ಭಟ್ಟ? ಅಡಿಗೆ ಮಾಡಕ್ಕೆ ಯಾವ್ದೋ ಮದುವೆ ಹೋಗ್ತಿದ್ದೆ, ಅಲ್ಲೇ ಒಬ್ಬಳು ನೋಡಿ ಗಂಟೆ ಕಳಕ್ತಾಳೆ. ನೋಡು, ಯೋಚನೆ ಮಾಡಬೇಡ, ನಿನಗೆ ಮದುವೆಗೆ ಹೆಣ್ಣು ಸಿಗುತ್ತೆ ಇಲ್ವೋ ಗೊತ್ತಿಲ್ಲ, ಅಡಿಗೆ ಕಾಂಟ್ರಾಕ್ಟ್ ನಿನಗೆ ಕೊಡ್ತೀನಿ. ಬನ್ನಿ ಎಲ್ರು, ಕೋಲು ಕೋಲಣ್ಣ ಕೋಲೆ ಅಂತ ಹಾಡು ಹೇಳ್ಕೊಂಡು ಬನ್ನಿ ಬನ್ನಿ ಬನ್ನಿ. ಹಾ, ಬನ್ನಿ 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 ಬನ್ನಿ. ಕುತ್ಕೊಳ್ಳಿ ಕುತ್ಕೊಳ್ಳಿ, ಎಲ್ಲ ಕುತ್ಕೊಳ್ಳಿ ಕುತ್ಕೊಳ್ಳಿ ಕುತ್ಕೊಳ್ಳಿ. ಹಾ, ತೊಡೆ ಮೇಲೆ ಮನಿ ಕಂಬಿಡಪ್ಪ, ಒಳ್ಳಲ್ಲಿ ಹಾಲು ಕುಡಿಸಿ ಜೋಗಳು ಆಡ್ಬಿಡ್ತೀನಿ, ತಗೊಂಡು ಮಕ್ಕಳು ಬಿಡ್ತೀನಿ. ಎದ್ದಾಗ ಅಲ್ಲಿ ಕುತ್ಕ.
ಏ ಎಷ್ಟೊತ್ತು ರೀ ಹುಡುಗಿ ಕರೆಸ್ರಿ ಬೇಗ ಲೇಟ್ ಆಗೋಯ್ತು ಯೌ ಅಮಿಕ ಕೂತ್ಕೊಳ್ಳಯ್ಯ ಅಯ್ಯ ಒಳ್ಳೆ ಅರಾಜ್ ಕೂ ಅಂತ ಕೂಗ್ತಾ ಇದೆಯಲ್ಲ ಓಹೋ ಬಿತ್ನೆ ಹಾಕಿ ಬೆಳೆದಿರೋ ನಾನು ಕೀತ್ಕೊಂಡು ಹೋಗೋರಿಗೆ ಈ ಲೆವೆಲ್ಲ ಓಹೋ ನೋಡ್ರಿ ಕರೆಸ್ಬಿಡ್ಲ ಈ ಕರೆಸ್ಬಿಡಿ ರಾಘು ನೀವು ಪೂರ್ತಿ 7 ಗಂಟೆ ಕೇಳಿಸ್ಕೊಳ್ಳಲಿಲ್ಲ ನಾನು ಯಾವುದೇ ಒಳ್ಳೆ ಕಾರ್ಯ ಮಾಡಬೇಕಾದರೂ ನನ್ನ ಆರಾಧ್ಯ ದೈವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನ ನೆನಪಿಸಿಕೊಳ್ಳೋದು ವಾಡಿಕೆ ಅದಕ್ಕೆ ಹೇಳಕ್ ಬಂದೆ ಅರ್ಧದಲ್ಲೇ ಕಟ್ ಮಾಡ್ಬಿಟ್ರಿ ಬಿಡಿ ಹೇಳೋದೇ ಇಲ್ಲ ಅಮ್ಮ ಸುಮಾ ಬರ್ಗೆಟ್ ಬ್ಯಾಚುಲರ್ಸ್ ಬಂದು ಕಾಯ್ಕೊಂಡು ಕೂತವೆ ಮುಖದರ್ಶನ ಮಾಡ್ಸು ಬಾ